ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ದಿನ ನಾವು ನಮ್ಮ ಜಾಗದ ಸರ್ವೆ ನಂಬರನ್ನು ಯಾವ ರೀತಿಯಾಗಿ ತಿಳ್ಕೊಳ್ಳೋದು, ನಮ್ಮ ಜಮೀನಿನ ಸರ್ವೆ ನಂಬರ್ ನಮಗೆ ಗೊತ್ತಿರಲ್ಲ, ಯಾವ ರೀತಿಯಾಗಿ ನಮ್ಮ ಜಮೀನು ಸರ್ವೆ ನಂಬರ್ ತಿಳ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡ್ತಾ ಇರಿ. ತುಂಬ ಧನ್ಯವಾದಗಳು ಫ್ರೆಂಡ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೂ ಈ ವಿಷಯನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ನೀವು ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರಲ್ಲಿ ದಿಶಾಂಕ್ ಅಂತ ಟೈಪ್ ಮಾಡ್ಕೊಳ್ಳಿ. ದಿಶಾಂಕ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ದಿಶಾಂಕ್ ಕಾಣ್ತಾ ಇದೆ ಅಲ್ಲ, ಸೊ ಈ ರೀತಿಯಾಗಿ ಲೋಗೋ ಬರುತ್ತೆ ದಿಶಾಂಕ್ದು. ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿಕೊಂಡು, ಓಪನ್ ಮಾಡಾದಮೇಲೆ ಈ ರೀತಿಯಾಗಿ ನಿಮಗೆ ಕೇಳುತ್ತೆ. ಸೊ ಲೊಕೇಶನ್ನ ನೀವು ತೊಗೋಬೇಕಾಗತ್ತೆ, ವೈಲ್ ಯೂಸಿಂಗ್ ಆ್ಯಪ್ ಅಂತ ಯೂಸ್ ಮಾಡಿ, ಮತ್ತು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಾಗತ್ತೆ, ಇಂಗ್ಲೀಷ್ ಅಥವಾ ಕನ್ನಡ ಅಂತ. ಸೊ ನಿಮಗೆ ಕನ್ವಿನಿಯಂಟ್ ಆಗಿರೋ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಅಂತ ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ಬಳಕೆದಾರರ ನೋಂದಣಿ ಅಂತ ಕೇಳುತ್ತೆ. ಸೊ ಇದರಲ್ಲಿ ನಿಮ್ಮ ಹೆಸರು, ನಿಮ್ಮ ಮೇಲ್ ಐ ಡಿ ಹಾಗೂ ಫೋನ್ ನಂಬರ್, ಹಾಗೂ ನಿಮ್ಮ ಫೋನ್ ನಂಬರ್ಗೆ ಓ ಟಿ ಪಿ ಬರುತ್ತೆ. ಓ ಟಿ ಪಿ ಹಾಕಿ ಈ ಒಂದು ಆ್ಯಪ್ನ ಬಳಕೆದಾರರಾಗಿ ನೀವು ನೋಂದಣಿ ಮಾಡಬಹುದು ಫ್ರೆಂಡ್ಸ್. ದಿಶಾಂಕ್ ಆ್ಯಪ್ಗೆ ನೀವು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ ಲಾಗಿನ್ ಆದಮೇಲೆ ನಿಮ್ಮ ಸರ್ವೆ ನಂಬರು, ನೀವು ಯಾವ ಜಾಗದಲ್ಲಿ ನಿಂತಿರ್ತೀರೋ ಆ ಜಾಗದ ಸರ್ವೆ ನಂಬರ್ನ ತೋರಿಸುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ನೀವು ನಿಮ್ಮ ಜಾಗದಲ್ಲಿ ನೋಡಿ, ನಾನು ಈಗ ಸರ್ವೆ ನಂಬರ್ 12 ಇದ್ದೀನಿ, 12 ಅದು ತೋರಿಸ್ತಾ ಇದೆ. ಸೊ ನನ್ನ ಸರ್ವೆ ನಂಬರ್ ಬಂದುಬಿಟ್ಟು 12. ಸೊ ಇದರಲ್ಲಿ ನೀವು ಬೇಕಾದ್ರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಸರ್ವೆ ನಂಬರಲ್ಲಿ ಪೋರ್ಡ್ ಆಗಿರ್ತವೆ, ಅದನ್ನು ನೀವು ನೋಡ್ಕೋಬೋದಾಗಿರುತ್ತೆ ಎಷ್ಟು ಪೋರ್ಡ್ ಆಗಿದೆ, ಹಾಗೂ ಅದರಲ್ಲಿ ಯಾರ್ಯಾರು ಖಾತೆದಾರ ಇದ್ದಾರೆ ಅಂತಲೂ ನೀವು ಇದರಲ್ಲಿ ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಹಿಸ್ಸಾ ನಂಬರ್ 1 & 2 ಅಂತ ಇದೆ, 1 ಅಂತ ಕ್ಲಿಕ್ ಮಾಡಿ ಆರ್ ಟಿ ಸಿ ಅಂತ ಕೊಡಿ. ಸೊ ಆರ್ ಟಿ ಸಿಗೆ ಹೋಗುತ್ತೆ. ಸೊ 6 x 12 ಬರುತ್ತೆ. ಹಾಗೂ ಇಲ್ಲಿ ನೋಡಿ, KAS ನಾಗರಾಜು ಹಾಗೂ ಈಗ ಖಾತೆದಾರರು ಇವರೆಲ್ಲ. ಸೊ ಈ ರೀತಿಯಾಗಿ ನಿಮಗೆ ನಿಮ್ಮ ಮಾಲೀಕರ ಹೆಸರನ್ನು ತಿಳ್ಕೊಬೋದಾಗಿರುತ್ತೆ. ಸೊ ಮಾಲೀಕರ ಹೆಸರು ಅಂತ ಕೊಟ್ಟಿದ ತಕ್ಷಣ ಈ ರೀತಿಯಾಗಿ ಅವರ ಮಾಲೀಕರ ಹೆಸರು ಬರುತ್ತೆ ಫ್ರೆಂಡ್ಸ್. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.